ನಮಸ್ಕಾರ ಹುಡುಗರು ಡಾಟ್ ಕಾಮ್ ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಬಡಕಿಲಾ ಪ್ರದೀಪ್. ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸ್ಟಾರ್ಟ್ ಮಾಡಿದಾಗನೇ ನಾನು ನಿಮ್ಗೆ ಹೇಳಿದ್ದೆ, ನಾವು ನಮ್ಮ ಭಾರತೀಯ ಭಾಷೆಗಳನ್ನ ಜಾಸ್ತಿ ಫೋಕಸ್ ಮಾಡ್ತೀವಿ, ಅದರಲ್ಲೂ ಕೂಡ ನಮ್ಮ ಕನ್ನಡದ ಏಕೈಕ ಯೂಟ್ಯೂಬ್ ಟೆಕ್ ಚಾನೆಲ್ ನಿಮ್ಮ ಹುಡುಡು ಅಫಿಷಿಯಲ್ ಕನ್ನಡದಲ್ಲಿ ಈಗಾಗಲೇ ವಿಡಿಯೋಗಳನ್ನು ಮಾಡ್ತಿದೆ. ಹಾಗೆಯೇ ಇತರ ಭಾರತೀಯ ಭಾಷೆಗಳನ್ನು ಕೂಡ ನಾವು ಅಳವಡಿಸೋದಕ್ಕೆ ತಯಾರಿಗಳನ್ನು ನಡೆಸ್ತಾ ಇದ್ದೀವಿ. ಅದ್ರ ಜೊತೆಗೇನೆ ನೀವು ಕನ್ನಡ ಬರದೇ ಇರೋರಿಗೆ ಕನ್ನಡ ಹೇಳ್ಕೊಡ್ಬೇಕು, ಹೆಂಗೆ ಹೇಳ್ಕೊಡೋದಪ್ಪ ಅಂತ ಯೋಚನೆ ಮಾಡ್ತಿದ್ರೆ ಬೇರೇನು ಮಾಡೋದು ಬೇಡ. ನಾವು ಹುಡುಡು ಅಫಿಷಿಯಲ್ನಲ್ಲಿ ಕನ್ನಡ ಗೊತ್ತಿಲ್ಲ .com ಅನ್ನೋ ವೆಬ್ಸೈಟ್ನ ಜೊತೆ ಸಹಯೋಗ ಮಾಡಿಕೊಂಡು ಈ ಒಂದು ಕೆಲಸನ ಮಾಡೋದಕ್ಕೆ ತಯಾರಿ ಮಾಡ್ತಾ ಇದ್ದೀವಿ. ಕನ್ನಡ ಗೊತ್ತಿಲ್ಲ .com ವಾಟ್ಸ್ಆ್ಯಪ್ ಹಾಗೂ ಕನ್ನಡ ಗೊತ್ತಿಲ್ಲ .com ಮೂಲಕ ಸಾವಿರಾರು ಮಂದಿ ಕನ್ನಡ ಗೊತ್ತಿಲ್ಲದೆ ಇರೋರಿಗೆ ಕನ್ನಡವನ್ನು ಹೇಳ್ಕೊಡೋ ಕೆಲಸನ ಕಳೆದ ಒಂದೆರಡು ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ಸೇರಿಕೊಂಡು ಹಲವಾರು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನು ನಿಮಗೆ ನಾವು ಸಾದರಪಡಿಸೋದಕ್ಕಿದ್ದೀವಿ. ಒಂದರ್ಥದಲ್ಲಿ ಕೋಇನ್ಸಿಡೆನ್ಸ್ ಏನಪ್ಪ ಅಂತಂದರೆ, ಫೇಸ್ಬುಕ್ನವರು ಕೂಡ ಇಂಗ್ಲಿಷೇತರ ಭಾಷೆಗಳನ್ನು ಫೇಸ್ಬುಕ್ನಲ್ಲಿ ಡೈರೆಕ್ಟಾಗಿ ಟ್ರಾನ್ಸ್ಲೇಟ್ ಮಾಡುವಂಥ ಅವಕಾಶವನ್ನು ಕೊಡ್ತಿದ್ದಾರಂತೆ. ಏನೂ ಇಲ್ಲ, ನೀವು ಮಾಡ್ತಿರುವಂತಹ ಪೋಸ್ಟನ್ನು ಅವರು ಕೊಟ್ಟಿರುವಂತಹ 45 ಭಾಷೆಗಳ ಆಯ್ಕೆಯ ಪೈಕಿ ಯಾವುದನ್ನು ಬೇಕಾದರೂ ಆಯ್ಕೆ ಮಾಡಿದ್ರೆ ಅದು ನೇರವಾಗಿ ಅದಕ್ಕೆ ಟ್ರಾನ್ಸ್ಲೇಷನ್ ಆಗುತ್ತಂತೆ. ಅದಕ್ಕೆ ಅವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಉಪಯೋಗ ಮಾಡ್ತಾರಂತೆ. ಈಗಾಗಲೇ 5,000 ಫೇಸ್ಬುಕ್ ಪೇಜ್ಗಳಲ್ಲಿ ಇದರ ಟೆಸ್ಟಿಂಗ್ ನಡೆಯುತ್ತಿದೆ. ಇನ್ನೇನು ನಾವು ಕೂಡ ಇದರ ಉಪಯೋಗ ಮಾಡುವಂತಹ ಅವಕಾಶ ಕೂಡ ಬರೋ ಚಾನ್ಸಸ್ ಶೀಘ್ರದಲ್ಲೇ ಇದೆಯಂತೆ. ಯಾಕಂತಂದರೆ 165 ಕೋಟಿ ಫೇಸ್ಬುಕ್ ಯೂಸರ್ಗಳ ಪೈಕಿ ಅರ್ಧಕ್ಕಿಂತ ಜಾಸ್ತಿ ಇಂಗ್ಲಿಷೇತರ ಉಪಯೋಗಿಗಳು ಇದಾರಂತೆ. ಆದ್ದರಿಂದ ಅವರನ್ನು ಫೋಕಸ್ ಮಾಡೋದಕ್ಕೆ ಹೊರಟಿದ್ದಾರೆ ಫೇಸ್ಬುಕ್ನವರು. ಹಾಗೆ ನೋಡೋದಾದರೆ ಫೇಸ್ಬುಕ್ನವ್ರದ್ದೇ ಆದಂತಹ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಅವರ ಪ್ರೊಫೈಲ್ನಲ್ಲಿ ಬೇರೆ ಬೇರೆ ಭಾಷೆಗಳನ್ನು ನೋಡ್ತಾ ಇದ್ದವ್ರಿಗೆ ಕೆಳಗಡೆ ಇದನ್ನೇ ಟ್ರಾನ್ಸ್ಲೇಟ್ ಮಾಡಿ ಅನ್ನುವಂಥ ಒಂದು ಲಿಂಕನ್ನು ಕೂಡ ನೋಡ್ತಿರಬಹುದು. ಅದನ್ನು ಕ್ಲಿಕ್ ಮಾಡಿದ್ರೆ ಸಾಕು, ಅದು ಇಂಗ್ಲೀಷ್ಗೆ ಭಾಷಾಂತರಗೊಂಡು ಅದನ್ನು ನೀವು ಓದುವಂತಹ ಅವಕಾಶ ಕೂಡ ಇದೆ. ಅದು ಇತ್ತೀಚೆಗಷ್ಟೇ ಅವರು ಆರಂಭಿಸಿದ್ದಾರೆ. ಆದರೆ ಅದಕ್ಕಿಂತ ಸ್ವಲ್ಪ ಮುಂದೆ ಹೋಗಿ 45 ವಿವಿಧ ಭಾಷೆಗಳಲ್ಲಿ ನಿಮ್ಮ ಫೇಸ್ಬುಕ್ ಪೋಸ್ಟನ್ನು ಟ್ರಾನ್ಸ್ಲೇಟ್ ಮಾಡುವಂಥ ಅವಕಾಶವನ್ನು ಕೊಡ್ತಿದ್ದಾರಂತೆ. ಅದು ಹೇಗೆ ಮಾಡಬಹುದು, ಯಾವ ರೀತಿಯೆಲ್ಲ ಇರುತ್ತೆ ಅನ್ನೋದನ್ನು ನಾವು ಕೂಡ ಕಾದು ನೋಡ್ತಾ ಇದ್ದೀವಿ. ಅದ್ರ ಜೊತೆಗೇನೆ ಇತ್ತೀಚೆಗೆ ಮೈಕ್ರೋಮ್ಯಾಕ್ಸ್ನವರು ಹೇಳಿರೋ ಪ್ರಕಾರ ನಮ್ಮ ವಾಟ್ಸ್ಆ್ಯಪ್ ಉಪಯೋಗದಲ್ಲಿ ನಾವು 40% ಜಾಸ್ತಿ ಭಾರತೀಯ ಭಾಷೆಗಳನ್ನೇ ಉಪಯೋಗಿಸ್ತಾ ಇದ್ದೀವಿ. ಇಂಗ್ಲೀಷಿಗೆ ಮಾನ್ಯತೆ ಕಡಿಮೆ ಆಗ್ತಾ ಇದೆ ಅನ್ನುವಂತಹ ಮಾತು ಕೂಡ ಕೇಳ್ಬರ್ತಾ ಇದೆ. ಈ ಮೂಲಕ ನಾವು ನಮ್ಮ ದೇಶೀಯ ಭಾಷೆಗಳನ್ನು ಜಾಸ್ತಿ ಆನ್ಲೈನ್ನಲ್ಲೂ ಕೂಡ ಉಪಯೋಗ ಮಾಡುವಂಥ ಅವಕಾಶಗಳು ಮೂಡಿ ಬರ್ತಾ ಇದೆ. ತುಂಬಾ ಒಳ್ಳೆಯ ಸುದ್ದಿ. ಹಾಗೆಯೇ ಬೇರೆ ಬೇರೆ ನ್ಯೂಸ್ ವೆಬ್ಸೈಟ್ಗಳಿರಬಹುದು, ಚಾಟ್ ಅಪ್ಲಿಕೇಶನ್ಗಳಿರಬಹುದು, ಅಥವಾ ಬೇರೆ ಬೇರೆ ಆ್ಯಪ್ಲಿಕೇಶನ್ಗಳು ಬೇರೆ ಬೇರೆ ಭಾರತೀಯ ಭಾಷೆಗಳಲ್ಲಿ ಲಭ್ಯ ಆಗ್ತಾ ಇದೆ. ದಿನೇ ದಿನೇ ಇದರ ಇಂಪ್ರೂವ್ಮೆಂಟ್ಸ್ ಕಾಣಿಸ್ತಾ ಇರೋದು ತುಂಬಾ ಒಳ್ಳೆಯ ವಿಷಯ. ಅದ್ರ ಜೊತೆಗೆ ನಾನು ಈಗಾಗಲೇ ಹೇಳಿದ ಹಾಗೆ ನೀವು ಹುಡುಡು ಅಫಿಷಿಯಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನಿಮಗೆ ಕನ್ನಡ ಗೊತ್ತಿಲ್ಲದೆ ಇರುವಂತಹ ಫ್ರೆಂಡ್ಸ್ ಇದ್ದರೆ, ಅವರು ಕನ್ನಡ ಕಲಿಬೇಕು ಅಂತಿದ್ರೆ ಏನೂ ಮಾಡಬೇಕಾಗಿಲ್ಲ, ಹುಡುಡು ಅಫಿಷಿಯಲ್ಗೆ ಸಬ್ಸ್ಕ್ರೈಬ್ ಆಗಕ್ಕೆ ಹೇಳಿ. ಶೀಘ್ರದಲ್ಲೇ ನಿಮಗೆ ಕನ್ನಡ ಗೊತ್ತಿಲ್ಲ .com ಸಹಯೋಗದೊಂದಿಗೆ ಕನ್ನಡ ಕಲಿಸೋ ಕೆಲಸನ ನಾವು ಮಾಡ್ತೀವಿ ಅಂತ ಹೇಳ್ತಾ, ನೀವು ಈ ವಿಡಿಯೋನ ಇಷ್ಟಪಟ್ಟಿದ್ರೆ ದಯವಿಟ್ಟು ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಜೊತೆಗೇನೆ ನಮ್ಮ ಹುಡುಡು ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಮತ್ತೊಮ್ಮೆ ಹೇಳ್ತಾ, ನಿಮ್ಮ ಬಡಕಿಲ ಪ್ರದೀಪ್ ಸೈನಿಂಗ್ ಆಫ್.